ಗಟ್ಟಿಮೇಳ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಮೇಡಮ್, ಎಷ್ಟಾದ ಪ್ರಜ್ಞೆ ಬರುತ್ತೆ? ಇನ್ನು ಸ್ವಲ್ಪ ಹೊತ್ತಿಗೆ ಬರುತ್ತೆ. ಅಯ್ಯೋ ಅಮ್ಮ, ನೀವ್ ಹೇಳ್ಬೇಡಿ, ಮಲ್ಕೊಳ್ಳಿ. ಇಲ್ಲಮ್ಮ. ಅಮ್ಮ, ನಿಮ್ಗೀಗ ಆಪರೇಷನ್ ಆಗಿದೆ. ನೀವೀಗ ಸ್ಟೇನ್ ತಗೊಂಡ್ರೆ ಸ್ಟಿಚಸ್ ಓಪನ್ ಆಗಿ ತುಂಬಾ ದೊಡ್ಡ ಗಾಯ ಆಗುತ್ತೆ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಲೋ ಸರ್, ನಿಮ್ ಕಡೆ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಅವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಮಲ್ಕೊಳ್ಳಿ ಅಂತ. ಅವ್ರಿದ್ರೆ ಪ್ರಾಬ್ಲಮ್ ಆಗುತ್ತೆ, ನೀವ್ ಬಂದು ಅವ್ರಿಗೆ ಹೇಳಿ. ಅಮ್ಮ ಎದ್ದೇಳ್ಬೇಡಿ, ರೆಸ್ಟ್ ಮಾಡಿ, ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಇಲ್ಲಪ್ಪ, ಎಷ್ಟು ಅಂತ ರೆಸ್ಟ್ ಮಾಡೋದು? ನಾನು ಇಷ್ಟೊತ್ತಾದ್ರೂ ಆಚೆ ಹೋಗ್ಲೇಬೇಕು. ಅಮ್ಮ, ಆಚೆ ಹೋಗೋದ? ತಮಾಷೆ ಮಾಡ್ತಾ ಇದ್ರ? ನಿಮ್ಗಾಗಿದ್ದು ಸಣ್ಣ ಗಾಯ ಅಲ್ಲ, ಮೇಜರ್ ಆಪರೇಷನ್. ಕಮ್ಮಿ ಅಂದ್ರೆ ಇಲ್ಲಿ ಎರಡು ದಿನ ಇರ್ಬೇಕಾಗತ್ತೆ. ನೀವು ಎರಡು ದಿನ? ಇಲ್ಲ ಇಲ್ಲ, ನಾನು ಇವತ್ತು ಮನೆಗೆ ಹೋಗ್ಲೇಬೇಕು. ಅಮ್ಮ, ಅಮ್ಮ, ಏನಮ್ಮ ನೀವು ಹೇಳಿದ್ರೆ ಅರ್ಥ ಆಗಲ್ವಾ? ಏನ್ ಹುಡುಕಾಟ ಆಡ್ತಾ ಇದ್ದೀರಾ? ನಮ್ಗೆ ನಮ್ದೇ ಆದಂತ ಪ್ರೊಸೀಜರ್ಸ್ ಇದೆ. ನೀವು ಹೋಗ್ಲೇಬೇಕು ಅಂದ್ರೆ ನಾವು ಕಳ್ಸಕ್ಕಾಗಲ್ಲ, ನಿಮ್ಮನ್ನ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕು. ಇನ್ ಕೇಸ್ ವಾಮಿಟ್ ಆದ್ರೆ ಕಂಡೀಷನ್ ಕ್ರಿಟಿಕಲ್ ಆಗುತ್ತೆ. ಇಲ್ಲ ಡಾಕ್ಟ್ರೆ, ನಾನು ಹೋಗ್ಲೇಬೇಕು. ನೀವೇನೇ ಹೇಳಿದ್ರು ಇವತ್ತು ನಿಮ್ಮನ್ನ ಕಳ್ಸ್ಕೊಡಕ್ ಆಗಲ್ಲ, ಗಾಯ ಹೀಲ್ ಆಗಕ್ಕೆ ಟೈಮ್ ಬೇಕು. ಇಲ್ಲ ಡಾಕ್ಟ್ರೆ, ನೀವೇನು ಹೇಳಿದ್ರು ನಾನು ಕೇಳಲ್ಲ. ಈ ನೋವು ಹೆರಿಗೆ ನೋವುಗಿಂತ ಏನು ದೊಡ್ಡದಲ್ಲ. ನೋಡಿ, ನಾನು ಇವತ್ತು ಹೋಗ್ಲೇಬೇಕು. ಕಿಶನ್, ದಿಸ್ ಇಸ್ ರೆಡಿಕ್ಯುಲಸ್. ನಾವ್ ಹೇಳೋದ್ ಹೇಳಿದೀವಿ, ಇದ್ರ ಮೇಲೆ ಅವ್ರು ಹೋಗ್ಲೇಬೇಕು ಅಂದ್ರೆ ಬಲವಂತವಾಗಿ ನಮ್ಮ ಇನ್ಸ್ಟ್ರಕ್ಷನ್ ನ ಬ್ರೇಕ್ ಮಾಡಿ ಆಚೆ ಹೋಗ್ತಿದೀವಿ ಅಂತ ರೈಟಿಂಗ್ ಅಲ್ಲಿ ಬರ್ಕೊಟ್ಟು ಹೋಗೋದಂದ್ರೆ ಹೇಳಿ. ಹಾಗ ಬರ್ಕೊಟ್ರೆ ಮಾತ್ರ ಡಿಸ್ಚಾರ್ಜ್ ಮಾಡೋದಕ್ಕೆ ಹೇಳ್ತೀನಿ. ಗಟ್ಟಿಮೇಳ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.